ಕಲಬುರಗಿ ಜಿಲ್ಲೆಯ ಎಡ್ರಾಮಿ ತಾಲೂಕಿನ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕಾ ಅಧ್ಯಕ್ಷ ದೇವೇಂದ್ರಪ್ಪ ಗೌಡ ಪೊಲೀಸ್ ಪಾಟೀಲ್ ನೇತೃತ್ವದಲ್ಲಿ ತಾಲೂಕಾ ದಂಡಾಧಿಕಾರಿ ಶಾಂತಗೌಡ ಬೀರಾದರ್ ಅವರ ಮುಖಾಂತರ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಪತ್ರ ಸಲ್ಲಿಸಿ ಮಾತನಾಡಿದರು. ಎಡ್ರಾಮಿ ತಾಲೂಕು ಸಂಪೂರ್ಣವಾಗಿ ಕಡೆಗಣಿಸಲಾಗಿದೆ ಎಂದು ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದರು. ಕಲಬುರಗಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಗೆ ಬೆಳೆ ಪರಿಹಾರ ವಿತರಿಸಲಾಗಿದೆ, ಆದರೆ ಎಡ್ರಾಮಿ ತಾಲೂಕನ್ನು ಕಡೆಗಣಿಸಿದ್ದು ಯಾಕೆ ಎಂದು ಪ್ರಶ್ನಿಸಿದರು. ದೊರಕಿಲ್ಲ ಅನ್ನೋದ್ರ ಬಗ್ಗೆ ನಮಗೆ ಒಂದು ಸ್ವಲ್ಪ ಸಾಹೇಬರ ಬಗ್ಗೆ ನಮಗೆ ಹೇಳಿದ್ರಪ್ಪ ಅಂದ್ರೆ ನಮ್ಗೆ ರೈತರಿಗೆ ನಾವು ಹೇಳಕ್ ಇದಾಗ್ತದೆ. ಯಾಕಂತ ಕೇಳಿದ್ರೆ ಈ ಎಡ್ರಾಮಿ ಜವರಿಗೆಯಲ್ಲಿ ಒಂದು ಎಕರೆಕ್ಕೆ 2750 ರಂತೆ ಪರಿಹಾರ ರೈತರ ಖಾತೆಗೆ ಜಮಾ ಆಗಿದೆ. ಈಗ ನಮ್ಮ ಎಡ್ರಾಮಿ ತಾಲೂಕಿನಲ್ಲಿ ಎಲ್ಲ ರೈತರ ಪಾಣಿ ಮತ್ತು ಆಧಾರ್ ಕಾರ್ಡ್ ಎಲ್ಲವನ್ನು ತಗೊಂಡು ಇನ್ನುವರೆಗೆ ಒಂದು ಆನ್ಲೈನ್ ಸಬ್ಮಿಟ್ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ತಮಗೆ ನಮ್ಗೆ ಹೇಳಿದ್ರಪ್ಪ ಅಂದ್ರೆ ಅದ್ರ ಮುಂದಿನ ಹೋರಾಟಕ್ಕೆ ನಮ್ಗೆ ಏನಾದರೂ ಒಂದು ರೂಪುರೇಷೆ ಸಿಕ್ಕಂಗೆ ಆಗ್ತದೆ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ. ನಮಸ್ಕಾರ. ಇಲ್ಲಿ ಕಲಬುರಗಿ ಜಿಲ್ಲೆಯ ಪರಿಸ್ಥಿತಿ ಇಲ್ಲಿ ಇಲ್ಲೇ ಆಗ್ತಾರೆ.